ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಕೇವಲ ಎರಡೆರಡು ನಿಂಬೆ ಹಣ್ಣಿದ್ದರೆ ಎರಡು ತಿಂಗಳವರೆಗೂ ನಾವು ಬಳಸೋ ಅಷ್ಟು ಕಿಚನ್ ಕ್ಲೀನರ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಆಲ್ ಇನ್ ಒನ್ ಕ್ಲೀನರ್ ಅಂತಲೇ ಹೇಳ್ಬೋದು. ಕಿಚನಲ್ಲಿ ಎಲ್ಲ ಕಡೆ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಎರಡೇ ಎರಡು ನಿಂಬೆ ಹಣ್ಣು ಇದ್ದರೆ ನಾವು ಈ ಒಂದು ಕಿಚನ್ ಕ್ಲೀನರನ್ನು ಪ್ರಿಪೇರ್ ಮಾಡಬಹುದು. ಈ ನಿಂಬೆ ಹಣ್ಣುಗಳು ಕೆಲವೊಂದು ಸರ್ತಿ ನಾವು ಜಾಸ್ತಿ ತಂದಾಗ ಒಂಥರ ತುಂಬ ಹಣ್ಣಾದಂಗಾಗಿ ಹಾಳಾದಂಗಾಗತ್ತಲ್ಲ, ಆ ರೀತಿಯ ಯಾವುದೇ ರೀತಿಯ ನಿಂಬೆ ಹಣ್ಣಿದ್ರೂ ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಮೇಲ್ಗಡೆ ಇದು ಸ್ವಲ್ಪ ಮೆತ್ತಗಾದಂಗಾಗಿದೆ. ಹಾಗಾಗಿ ನಾನು ಈ ಎರಡು ನಿಂಬೆ ಹಣ್ಣುಗಳನ್ನು ಈ ಕ್ಲೀನರ್ನ ಪ್ರಿಪೇರ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ. ಈ ಫಸ್ಟು ಈ ನಿಂಬೆ ಹಣ್ಣುಗಳನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ಈ ಎರಡು ನಿಂಬೆ ಹಣ್ಣುಗಳನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಳೋಣ. ಚಿಕ್ಕ ಪೀಸ್ಗಳಾಗಿ ಮಾಡೋದ್ರಿಂದ ನಮಗೆ ಇವಾಗ ನಾನು ನೀರಲ್ಲಿ ಹಾಕಿ ಇದನ್ನು ಕುದಿಸ್ತಾ ಇದ್ದೀನಿ. ಕುದಿಸೋವಾಗ ನಿಮಗೆ ಎಲ್ಲ ಆ ಒಂದು ನಿಂಬೆ ಹಣ್ಣಿನ ಸಿಪ್ಪೆನಲ್ಲಿ ಅಥವಾ ಅದರಲ್ಲಿರೋ ರಸ ಎಲ್ಲ ನೀರಿಗೆ ಬಿಟ್ಕೋಬೇಕು. ಹಾಗಾಗಿ ಚಿಕ್ಕದಾಗಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ಈ ನೀರಿಗೆ ನಾನು ಕಟ್ ಮಾಡಿರುವಂಥ ನಿಂಬೆ ಹಣ್ಣನ್ನು ಒಂದೊಂದೇ ನಿಂಬೆ ಹಣ್ಣನ್ನು ತಗೊಂಡು ನೋಡಿ ಈ ರೀತಿ ಹಿಂಡಿ ಹಿಂಡಿ ಸಿಪ್ಪೆ ಸಮೇತ ಆ ನೀರಲ್ಲಿ ಹಾಕೋತಾ ಇದ್ದೀನಿ. ನೀವು ಹಿಂಡೋದ್ರಿಂದ ರಸ ಅದರಲ್ಲಿ ಬಿಟ್ಕೊಳ್ಳುತ್ತೆ, ಹಾಗೆ ಸಿಪ್ಪೆನೂ ಹಾಕೋದ್ರಿಂದ ಕುದಿಸಿದಾಗ ನಮಗೆ ಆ ಸಿಪ್ಪೆನಲ್ಲಿರುವಂಥ ಸಾರನೂ ಸಹ ನೀರಲ್ಲಿ ಬಿಟ್ಕೊಳ್ಳೋದ್ರಿಂದ ನಾವು ಕ್ಲೀನ್ ಮಾಡೋದಕ್ಕೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಎಲ್ಲವುದನ್ನು ಇದೇ ರೀತಿ ಹಾಕಿದ್ದೀನಿ. ನಂತರ ಗ್ಯಾಸನ್ನು ಆನ್ ಮಾಡ್ಕೊಳ್ಳಿ. ಈ ಒಂದು ನೀರನ್ನು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಇದು ಬಾಯ್ಲ್ ಆಗೋದಕ್ಕೆ ಬಿಡಬೇಕು. ಚೆನ್ನಾಗಿ ಆ ಒಂದು ಸಿಪ್ಪೆನಲ್ಲಿರುವಂಥ ಸಾರ ಅದರಲ್ಲಿ ಬಿಟ್ಕೊಳ್ಳಿ, ಹಾಗಾಗಿ ಬಾಯ್ಲ್ ಆಗಲಿ ಚೆನ್ನಾಗಿ. ಇದು ಚೆನ್ನಾಗಿ ಕುದಿಯೋ ಅಷ್ಟರಲ್ಲಿ ನಾನು ಇದಕ್ಕೆ ಇನ್ನೊಂದು ವಸ್ತುನ ಯೂಸ್ ಮಾಡ್ತಾ ಇದ್ದೀನಿ. ಅದು ವಿಮ್ ಸೋಪು, ಅಥವಾ ಪಾತ್ರೆ ತೊಳೆಯೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಸೋಪು. ಇದನ್ನು ನಾವು ಕಟ್ ಮಾಡಿ ಹಾಕೋದ್ರಿಂದ ಅಥವಾ ಹಾಗೆ ಹಾಕೋದ್ರಿಂದ ಅದು ಬೇಗ ಕರಗೋದಿಲ್ಲ. ಹಾಗಾಗಿ ಈ ರೀತಿ ತುರಿದ್ಬಿಟ್ಟು ಹಾಕಿದ್ರೆ ತುಂಬ ಈಸಿಯಾಗಿ ಕರಗತ್ತೆ. ನೀವು ಇಲ್ಲಿ ವಿಮ್ ಸೋಪ್ ಬದಲಾಗಿ ಲಿಕ್ವಿಡ್ ಇದ್ದರೆ ಅದನ್ನು ಸಹ ಹಾಕ್ಬೋದು. ಸೋಪನ್ನು ಸಹ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೋಪ್ ಇದ್ದರೆ ಸೋಪನ್ನು ಸಹ ಈ ಒಂದು ಲಿಕ್ವಿಡ್ಗೆ ಯೂಸ್ ಮಾಡ್ಬೋದು, ಅಥವಾ ವಿಮ್ ಲಿಕ್ವಿಡ್ ಇರುತ್ತಲ್ಲ ಆ ರೀತಿ ಪಾತ್ರೆ ತೊಳೆಯೋದು ಯಾವುದೇ ರೀತಿಯ ಲಿಕ್ವಿಡ್ ಇದ್ರೂ ನೀವು ಇದಕ್ಕೆ ಹಾಕ್ಕೋಬೋದು. ನೋಡಿ, ನಾನು ಈ ರೀತಿ ತುರಿದಿದ್ದೀನಿ. ಚೆನ್ನಾಗೊಂದು 10 ನಿಮಿಷ ಬಾಯ್ಲ್ ಆದಮೇಲೆ ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ನಾವು ಕೈ ಇಡೋಷ್ಟು ತಣ್ಣಗಾದಮೇಲೆ ನೋಡಿ, ಆ ಸಿಪ್ಪೆನೆಲ್ಲ ಈ ರೀತಿ ಚೆನ್ನಾಗಿ ಹಿಸ್ಕಿ ನಂತರ ಇದನ್ನು ನಾವು ಒಂದು ಸ್ಟೈನರಲ್ಲಿ ಸ್ಟೈನ್ ಮಾಡೋಣ. ಆವಾಗ ಅದರಲ್ಲಿರುವಂಥ ಏನೇ ಪಾರ್ಟಿಕಲ್ಸ್ ಇದ್ದರೂ ಇದಾಗ್ಬಿಡುತ್ತೆ. ಬರೀ ನೀರು ಮಾತ್ರ ನಮಗೆ ಬೇಕಿರೋದು. ನೋಡಿ, ಈ ರೀತಿ ಎಲ್ಲದನ್ನು ಸ್ಟೈನರಲ್ಲಿ ಸ್ಟ್ರೈನ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ನಾನು ಎಲ್ಲ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡ್ಕೊಂಡ್ಮೇಲೆ ನೋಡಿ, ಇಷ್ಟು ನೀರು ನಮಗೆ ರೆಡಿ ಇದೆ. ಸ್ವಲ್ಪ ಬೆಚ್ಚಗಿದೆ. ಈಗ ಇದಕ್ಕೆ ನಾನು 2 ಚಮಚದಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ನಾನಿವಾಗೇನು ತುರಿದಿಟ್ಕೊಂಡಲ್ಲ ವಿಮ್ ಸೋಪು, ಅದನ್ನು ಸಹ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಅದು ನಾನು ಕಂಪ್ಲೀಟಾಗಿ ಒಂದು 3 ಚಮಚದಷ್ಟು ಇದೆ. ಅದನ್ನೆಲ್ಲ ಕಂಪ್ಲೀಟಾಗಿ ನಾನು ಈ ಒಂದು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ. ನಂತರ ಇದಕ್ಕೆ 1 ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಂಡಿದ್ದೀನಿ. ನೀವು ಬೇಕಂದರೆ ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು. ಕ್ಲೀನಿಂಗ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಅಡುಗೆ ಸೋಡಾ. ನೀವು ವಿನಿಗರ್ ಸಹ ಹಾಕ್ಬೋದು. ನಾನು ಆಲ್ರೆಡಿ ಇಲ್ಲಿ ನಿಂಬೆ ಹಣ್ಣನ್ನು ಹಾಕಿರೋದ್ರಿಂದ, ನಿಂಬೆ ಹಣ್ಣಿನ ರಸಾನೇ ಹಾಕಿರೋದ್ರಿಂದ ನಾನು ಈ ವಿನಿಗರ್ನ ಯೂಸ್ ಮಾಡ್ತಾ ಇಲ್ಲ. ಬೇಕು ಅಂದರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ, ವಿನಿಗರ್ನೂ ಹಾಕ್ಕೋಬೋದು. ಈ ಲಿಕ್ವಿಡನ್ನು ಯಾವುದಾದ್ರೂ ಒಂದು ಬಾಟಲ್ ನಿಮ್ಮ ಹತ್ರ ಯಾವುದಿರುತ್ತೆ ಆ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೆ ಯಾವಾಗ ನೀವು ಕ್ಲೀನ್ ಮಾಡ್ತೀರಾ ಆವಾಗ ಇದನ್ನು ನಾವು ಯೂಸ್ ಮಾಡಬಹುದು. ನಾನು ಇವಾಗ ಈ ಬಾಟಲಲ್ಲಿ ಹಾಕ್ತಾ ಇದ್ದೀನಿ. ಈ ಬಾಟಲಲ್ಲಿ ಕಂಪ್ಲೀಟಾಗಿ ತುಂಬಿ ಇದು ಸ್ವಲ್ಪ ಒಂದು ಬೌಲಲ್ಲಿ ಸ್ವಲ್ಪ ಮಿಕ್ಕಿದೆ, ಅದನ್ನು ನಾನು ಬೇರೆ ಕ್ಲೀನ್ಗೆ ಯೂಸ್ ಮಾಡ್ಕೋತೀನಿ. ಈ ಬಾಟಲಲ್ಲಿರುವಂಥ ಕ್ಲೀನರ್ಗೆ ನಾನು ಇನ್ನೊಂದು ವಸ್ತುನ ಹಾಕ್ತಾ ಇದ್ದೀನಿ. ಅದು ಇಂಪಾರ್ಟೆಂಟು, ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಯಾಕಂದರೆ ಜಿರಳೆಗಳು, ಇರುವೆಗಳು, ನೊಣಗಳು, ಚಿಕ್ಕ ಚಿಕ್ಕ ನುಸಿಗಳೆಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಇದಕ್ಕೆ ಕರ್ಪೂರನ ನಾನು ಪುಡಿ ಮಾಡಿ ಹಾಕ್ಕೋತೀನಿ. ಒಂದು 5 ರಿಂದ 6 ಕರ್ಪೂರನ
ಹಾಕಿದ್ರೆ ಸಾಕಾಗತ್ತೆ. ಪುಡಿ ಮಾಡಿ ಹಾಕೋದ್ರಿಂದ ನಮಗೆ ಎಲ್ಲ ಕಡೆ ಅದು ಮಿಕ್ಸ್ ಆಗುತ್ತೆ, ಹಾಗಾಗಿ ಪೌಡ್ರ್ ಮಾಡಿ ಹಾಕ್ಕೊಳ್ಳಿ. ಹಾಗೆ ಹಾಕಿದ್ರೆ ಕರಗೋದು ಕಷ್ಟ ಅಲ್ವಾ, ಹಾಗಾಗಿ ಪುಡಿ ಮಾಡಿಬಿಟ್ಟು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ನೀವು ಯೂಸ್ ಮಾಡಬೇಕು. ಫಸ್ಟ್ ನಾನು ಈ ಮಿಕ್ಕಿದ್ದಂಥ ಒಂದು ಲಿಕ್ವಿಡ್ ಏನಿದೆ, ಒಂದು ಬೌಲಲ್ಲಿ ಮಿಕ್ಕಿತ್ತಲ್ಲ, ಆ ಲಿಕ್ವಿಡನ್ನು ಸ್ವಲ್ಪ ಈ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಮಿಕ್ಸಿ ಜಾರನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಏನಾದರೂ ರುಬ್ಬಿದಾಗ, ನಾವು ಡೈಲಿ ಕ್ಲೀನ್ ಮಾಡಿದಾಗ ನೀಟ್ ಆಗದೆ ಹೋದ್ರೂ ಈ ರೀತಿ ಕ್ಲೀನ್ ಮಾಡಿದಾಗ ಪಕ್ಕ ಕ್ಲೀನ್ ಆಗುತ್ತೆ. ಹಾಗಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳಿ, ಆವಾಗ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈಗ ಗ್ರೈಂಡ್ ಮಾಡಿದ ನಂತರ ಈ ನೀರನ್ನು ಚೆಲ್ಲದೆ ಹಾಗೆ ಒಂದು ಬೌಲ್ಗೆ ತಕ್ಕೋತೀನಿ. ನಂತರ ಇದನ್ನು ಕ್ಲೀನ್ ಮಾಡ್ಕೋತೀನಿ. ನಂತರ ಇದನ್ನು ಈ ಒಂದು ಜಾರನ್ನು ಪ್ಲೇನ್ ವಾಟರಲ್ಲಿ ವಾಶ್ ಮಾಡಿದ್ರೆ, ಕೆಲವೊಂದು ಕಡೆ ನಾವು ಕ್ಲೀನ್ ಮಾಡಿದಾಗ ಕ್ಲೀನ್ ಆಗದೆ ಇರೋ ಕಡೆ ಎಲ್ಲ ನೀಟಾಗಿ ಕ್ಲೀನ್ ಆಗಿರುತ್ತೆ. ನೆಕ್ಸ್ಟ್ ಈ ಗ್ರೈಂಡ್ ಮಾಡಿರುವಂಥ ವಾಟರ್ ಏನಿತ್ತು ಆ ಮಿಕ್ಸಿ ಜಾರಿಂದ ತೆಗೆದಿರೋದು, ನಾನು ಮಿಕ್ಸಿನೂ ಸಹ ಇದರಲ್ಲೇ ಒರೆಸ್ಕೋತೀನಿ. ವೇಸ್ಟ್ ಮಾಡಿದೆ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಇದು ತುಂಬ ನಿಮಗೆ ಇದಾಗೋದಿಲ್ಲ ಅಂದರೆ ಏನಂದರೆ ತುಂಬ ಜಾಸ್ತಿ ನೊರೆ ಬರೋದು ಆ ರೀತಿ ನೀವು ಕ್ಲೀನ್ ಮಾಡುವಾಗ ಅನಿಸೋದಿಲ್ಲ, ಆದರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಬೇಕಂದರೆ ನೀವು ಆ ವಾಟರ್ ಅಂದರೆ ನಾನು ಇಲ್ಲಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿದ್ರಿಂದ ಆ ನೀರಲ್ಲಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ, ನೀವಿಲ್ಲ ಅಂತಂದರೆ ಡೈರೆಕ್ಟಾಗಿ ಆ ನೀರೇನು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ವಿ ಕ್ಲೀನರ್ನ, ಅದನ್ನು ಸಹ ಹಾಕ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ಈ ಒಂದು ಕ್ಲೀನರಲ್ಲಿ ಒಂದು ಸರ್ತಿ ಒರೆಸಿದ ಮೇಲೆ ಇನ್ನೊಂದು ಬಟ್ಟೆ ತೊಗೊಂಡು ಈ ರೀತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಿಮಗೆ ಯಾವಾಗ ಮಿಕ್ಸಿ ತುಂಬ ಜಾಸ್ತಿ ಕೊಳಕಾಗಿದೆ ಅನ್ಸುತ್ತಲ್ಲ ಆವಾಗ ನೀವು ಈ ಒಂದು ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೋಬೋದು, ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆ ನೀವು ಕರ್ಪೂರ ಹಾಕಿರುವಂಥ ನೀರಲ್ಲಿ ಕ್ಲೀನ್ ಮಾಡೋದ್ರಿಂದ ಇದರೊಳಗಡೆನೂ ಒಂದೊಂದು ಸರ್ತಿ ಸಂಧಿಗಳಲ್ಲಿ ಜಿರಳೆಗಳು ಸೇರೋ ಚಾನ್ಸಸ್ ಇರುತ್ತಲ್ಲ, ಆ ಸ್ಮೆಲ್ಲಿಗೆ ಜಿರಳೆ ನೋಣ ಅದೆಲ್ಲ ಕೂತ್ಕೊಳ್ಳೋದಿಲ್ಲ. ನೆಕ್ಸ್ಟ್ ಏನಂದರೆ ಈ ಕ್ಲೀನರ್ ಒಂದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಕಂಪ್ಲೀಟ್ ಕಿಚನನ್ನು ನಾವು ಕ್ಲೀನ್ ಮಾಡ್ಕೋಬೋದು ಅಂತ ನಾನು ಮುಂಚೆನೇ ಹೇಳ್ದಂಗೆ ನೋಡಿ, ನಾನು ಈ ಒಂದು ಕಿಚನಲ್ಲಿ ಕಂಟೈನರ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಇಡೋವಂಥ ಜಾಗದಲ್ಲಿ ಕೆಳಗಡೆ ಒಂದು ಶೀಟನ್ನು ಹಾಕಿದ್ದೀನಿ. ಅದರ ಮೇಲೆ ನಾನು ಈ ಲಿಕ್ವಿಡನ್ನು ಹಾಕಿಬಿಟ್ಟು ಈ ರೀತಿ ಒಂದು 3 ಡೇಸ್ಗೊಂದ್ಸರಿ 4 ಡೇಸ್ಗೊಂದ್ಸರಿ ಮಾತ್ರ ಕ್ಲೀನ್ ಮಾಡ್ಕೋತೀನಿ. ಏನಾದರೂ ಧೂಳು ಕೂತಿದ್ರೂ ಸಹ ನೀಟಾಗಿ ಕ್ಲೀನ್ ಆಗುತ್ತೆ. ಹಾಗೆಯೇ ಡೈಲಿ ಅಡುಗೆ ಮಾಡೋವಾಗ ನಿಮಗೆ ಜಿಡ್ಡು ಆ ಬಾಕ್ಸ್ನ ಕ್ಯಾಪ್ಗಳ ಮೇಲೆಲ್ಲ ತುಂಬ ಜಿಡ್ಡು ಕೂತಿರುತ್ತಲ್ಲ, ಯಾವಾಗಲೂ ತೊಳೆಯೋಕ್ಕಾಗಲ್ಲ ಅಂತನ್ನೋರು ಈ ಒಂದು ಲಿಕ್ವಿಡನ್ನು ಹಾಕಿ ನೋಡಿ ಈ ರೀತಿ ಬಟ್ಟೆನಲ್ಲಿ ಈ ರೀತಿ ಒರೆಸ್ಬಿಟ್ರೆ ಸಾಕಾಗತ್ತೆ, ಅದ್ರ ಮೇಲೆ ಕೂತಿರುವಂಥ ಜಿಡ್ಡೆಲ್ಲ ನಾವು ನೀಟಾಗಿ ಈ ಒಂದು ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೋಬೋದು. ಇದನ್ನು ಇಡೋವಂಥ ಜಾಗನೂ ನಾನು ಮುಂಚೆ ತೋರಿಸ್ದಂಗೆ ನೀಟಾಗಿ ಅಲ್ಲೂ ಸಹ 4-5 ಡ್ರಾಪ್ ಹಾಕಿ ಒರೆಸ್ಬಿಟ್ರೆ ಆಯಿತು. ನೆಕ್ಸ್ಟ್ ಇನ್ನು ಮೇಯ್ನ್ ಅಡುಗೆ ಮನೆಯಲ್ಲಿ ಏನಂದರೆ ಗ್ಯಾಸ್ ಸ್ಟವ್ವು. ಆ ಗ್ಯಾಸ್ ಸ್ಟವನ್ನು ಸಹ ನಾವು ಈ ಲಿಕ್ವಿಡಲ್ಲಿ ಕ್ಲೀನ್ ಮಾಡ್ಕೋಬೋದು, ಡೈಲಿ ಕ್ಲೀನ್ ಮಾಡ್ಕೋಬೋದು. ಬೇರೆ ಬೇರೆ ಅದು ಇದು ಕ್ಲೀನರ್ಗಳನ್ನು ಬಳಸದೆ ಈ ಒಂದು ಕ್ಲೀನರ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಡೈಲಿ ನಾವು ಗ್ಯಾಸನ್ನು ಕ್ಲೀನ್ ಮಾಡ್ಕೋಬೋದು. ಅದು ಎಲ್ಲ ಅಡುಗೆ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಜಿಡ್ಡಾಗಿರುತ್ತೆ ಅಥವಾ ಗಲೀಜಾಗಿರುತ್ತಲ್ಲ, ಆ ಟೈಮಲ್ಲಿ ನೋಡಿ ಸ್ವಲ್ಪ ಈ ಲಿಕ್ವಿಡನ್ನು ಹಾಕಿ ಒಂದು ಸ್ಕ್ರಬ್ಬರ್ ತೊಗೊಂಡು ಈ ರೀತಿ ರಬ್ ಮಾಡಿಬಿಡಿ, ಚೆನ್ನಾಗಿ ಎಲ್ಲ ಗಲೀಜೆಲ್ಲ ಹೋಗುತ್ತೆ. ಮತ್ತು ಒಂದು ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಗ್ಯಾಸ್ ಸ್ಟವ್ ಸಹ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಸೇಮ್ ಅದೇ ರೀತಿ ಕೌಂಟರ್ ಟಾಪ್ ಮೇಲೂ ಅಷ್ಟೇ, ನೀವು ಈ ಲಿಕ್ವಿಡನ್ನು ಸ್ಪ್ರೇ ಮಾಡಿ ಸ್ವಲ್ಪ ನಂತರ ಬಟ್ಟೆನಲ್ಲಿ ಒರೆಸ್ಬಿಟ್ರೆ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಸ್ವಲ್ಪ ಸಹ ಜಿಡ್ಡಿಲ್ಲದೆ ನಿಮಗೆ ಕ್ಲೀನ್ ಆಗುತ್ತೆ. ನೆಕ್ಸ್ಟು ಸ್ವಿಚ್ ಬೋರ್ಡ್ಗಳು ಅಷ್ಟೇ, ಗ್ಯಾಸ್ ಸ್ಟವ್ ಹಿಂದೆಗಡೆ ಏನಾದರೂ ಸ್ವಿಚ್ ಬೋರ್ಡ್ ಇತ್ತು ಅಂದರೆ ನೋಡಿ ಈ ರೀತಿ ತುಂಬಾ ಜಿಡ್ಡಾಗಿರುತ್ತಲ್ಲ, ಆವಾಗಲೂ ನೀವು ಇದೇ ಲಿಕ್ವಿಡನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಬೋದು. ನಾನಿಲ್ಲಿ ಈ ರೀತಿ ಒಂದು ಕಾಟನ್ ಬಟ್ಟೆ ಮೇಲೆ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಅದನ್ನು ಆ ನೀರನ್ನು ಇವಾಗ ಅದರಲ್ಲಿ ನಾನು ಈ ಒಂದು ಸ್ವಿಚ್ ಬೋರ್ಡನ್ನೆಲ್ಲ ಕಂಪ್ಲೀಟಾಗಿ ಒರೆಸ್ಕೋತೀನಿ. ನೀವು ಡೈಲಿ ಈ ಒಂದು ಗ್ಯಾಸ್ ಸ್ಟವ್ ಹಿಂದೆಗಡೆಯೇ ಇದೆ ಅಂತಂದರೆ ಡೈಲಿ ಒರೆಸೋದ್ರಿಂದ ತುಂಬ ಜಿಡ್ಡಾಗೋದಿಲ್ಲ, ನೀವು ಅದನ್ನು ಹಾಗೆ ಬಿಟ್ಬಿಟ್ರಿಂದರೆ ತುಂಬ ಜಿಡ್ಡು ಕೂತ್ಕೊಂಡ್ಬಿಟ್ರೆ ಖಂಡಿತ ಕ್ಲೀನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಈ ಒಂದು ಕ್ಲೀನರ್ ಇದ್ದರೆ ಡೈಲಿ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಎಷ್ಟು ಜಿಡ್ಡಿದ್ರೂ ಸಹ ನೀಟಾಗಿ ಹೋಗುತ್ತೆ. ನೆಕ್ಸ್ಟ್ ಇನ್ನು ಟೈಲ್ಸ್ಗೆ ಬಂದರೆ ಗ್ಯಾಸ್ ಸ್ಟವ್ ಹಿಂದೆಗಡೆ ತುಂಬ ಗಲೀಜಾಗಿದೆ ಅಂತಂದರೂ ಸಹ ನೀವು ಈ ಲಿಕ್ವಿಡನ್ನು ಹಾಕಿ ಕ್ಲೀನ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಬೌಲ್ಗೆ ಹಾಕ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಸ್ಕ್ರಬ್ಬರ್ ತೊಗೊಂಡು ಆ ಸ್ಕ್ರಬ್ಬರಲ್ಲಿ ಈ ಲಿಕ್ವಿಡನ್ನು ಅದ್ದುಕೊಂಡು ಈ ಒಂದು ಟೈಲ್ಸ್ನೆಲ್ಲ ಫಸ್ಟು ಈ ರೀತಿ ರಬ್ ಮಾಡ್ಕೋತೀನಿ. ರಬ್ ಮಾಡಿಬಿಟ್ಟು ನಂತರ ಒಂದು ಒದ್ದೆ ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ
ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಎಷ್ಟೇ ಜಿಡ್ಡಿದ್ರೂ ಸಹ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ಹಾಗೆಯೇ ಈ ಒಂದು ಕಿಟಕಿಯ ಇದೇನಿರುತ್ತೆ ಅಲ್ಲಿ ಆ ಜಾಗದಲ್ಲೆಲ್ಲ ಕಂಪ್ಲೀಟಾಗಿ ನೀವು ಇದರಲ್ಲೇ ಕ್ಲೀನ್ ಮಾಡ್ಕೋಬೋದು. ನೋಡಿ, ಇವಾಗ ಫಸ್ಟ್ ನಾನು ಟೈಲ್ಸನ್ನೆಲ್ಲ ಆ ವಾಟರಲ್ಲಿ ಆ ಕ್ಲೀನರಲ್ಲಿ ಉಜ್ಜಿದ್ದೆ. ನಂತರ ಇವಾಗ ಒಂದು ಒದ್ದೆ ಬಟ್ಟೆ ತೊಗೊಂಡು ಚೆನ್ನಾಗಿ ಹಿಂಡು ಬಿಟ್ಟು ಒರೆಸ್ಕೋತಾ ಇದ್ದೀನಿ. ಅಷ್ಟೇ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಡೈಲಿನೂ ನಾವು ಇದೇ ರೀತಿ ಕ್ಲೀನ್ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನು ಸಿಂಕ್ ಹತ್ರ ಬಂದರೆ, ಸಿಂಕನ್ನು ಸಹ ನಾವು ಹೆಚ್ಚಾಗಿ ಕಿಚನಲ್ಲಿ ಬಳಸ್ತಾ ಇರ್ತೀವಿ. ಸಿಂಕ್ ಹತ್ರ ಇರುವಂಥ ಕೊಳಾಯಿಗಳಾಗಿರ್ಬೋದು, ಸಿಂಕ್ ಆಗಿರ್ಬೋದು, ಎಲ್ಲವುದನ್ನು ಸಹ ನಾವು ಈ ಕ್ಲೀನರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ನಮಗೆ ಸ್ಕ್ರಬ್ಬರಲ್ಲಿ ಕ್ಲೀನ್ ಆಗುತ್ತೆ ಅಂದರೆ ಅದರಲ್ಲಿ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ಇಲ್ಲ ಟೂತ್ ಬ್ರಷ್ ಒಂದು ಕಿಚನ್ ಕ್ಲೀನ್ ಮಾಡೋದಕ್ಕಂತಲೇ ಇಟ್ಕೊಂಡ್ರೆ ಅದರಲ್ಲೂ ಸಹ ನಾವು ಕ್ಲೀನ್ ಮಾಡ್ಕೋಬೋದು. ನೋಡಿ, ಫಸ್ಟ್ ಇದರಲ್ಲಿ ಉಜ್ಜಿಬಿಡಿ, ನಂತರ ನೀರು ಹಾಕಿ ತೊಳೆದ್ಬಿಟ್ರೆ ಆಯಿತು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಎಲ್ಲ ಒಂದು ಸರ್ತಿ ಆ ಕ್ಲೀನರಲ್ಲಿ ಉಜ್ಜಿಬಿಡಿ, ನಂತರ ಇದರಲ್ಲಿ ತೊಳೆದ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟು ಸಿಂಕನ್ನು ಕ್ಲೀನ್ ಮಾಡಲಿಕ್ಕೆ ನೋಡಿ, ನಾನು ಒಂದು ಸ್ಕ್ರಬ್ಬರಲ್ಲಿ ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಈ ರೀತಿ ಎಲ್ಲ ಕಡೆ ರಬ್ ಮಾಡ್ತಾ ಇದ್ದೀನಿ. ನಾನು ಮುಂಚೆನೇ ಹೇಳ್ದಂಗೆ ಇದರಲ್ಲಿ ತುಂಬ ನೊರೆ ಬರೋದಿಲ್ಲ. ತುಂಬ ನೊರೆ ಬರಲ್ಲ ಅಂತ ನಿಮಗೆ ಗಲೀಜೋಗಲ್ಲ ಅಂತ ಅನಿಸ್ಬೋದು, ಆದರೆ ಗಲೀಜು ತುಂಬ ಚೆನ್ನಾಗಿ ಹೋಗುತ್ತೆ, ಬಟ್ ನೊರೆ ಜಾಸ್ತಿ ಬರೋದಿಲ್ಲ. ಅಷ್ಟೇ, ನೀವು ನಾನು ಹೇಳ್ದಂಗೆ ವಿಮ್ ಬಾರ್ ಬದಲಾಗಿ ಲಿಕ್ವಿಡ್ ಸೋಪ್ ಬರುತ್ತಲ್ಲ ಅದನ್ನು ಸಹ ಹಾಕ್ಕೋಬೋದು. ಒಂದು 3 ಚಮಚದಷ್ಟು ನೀವು ಹಾಕ್ಕೋಬೋದು. ನಾನು ಎಷ್ಟು ಒಂದು 3 ಚಮಚ ವಿಮ್ ಬಾರ್ ಹಾಕಿದ್ನಲ್ಲ ಅದನ್ನೇ ಲಿಕ್ವಿಡನ್ನು ಹಾಕ್ಕೋಬೋದು. ನೆಕ್ಸ್ಟು ನಾವು ಕಿಚನಲ್ಲಿ ಹೆಚ್ಚಾಗಿ ಇನ್ನೊಂದು ಬಳಸುವಂಥ ವಸ್ತು ಯಾವುದಂದರೆ ಲೈಟರು. ಈ ಲೈಟರನ್ನು ಅಷ್ಟೇ, ನಾವು ಈ ರೀತಿ ನಾವು ನೀರಲ್ಲಿ ತೊಳಿಬಾರ್ದು, ಹಾಗಾಗಿ ಈ ಲಿಕ್ವಿಡನ್ನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಎಲ್ಲ ಜಿಡ್ ಗಿಡ್ಡೆಲ್ಲ ನೀಟಾಗಿ ಹೋಗುತ್ತೆ. ನೆಕ್ಸ್ಟು ಕಿಚನಲ್ಲಿರುವಂಥ ಕಿಟಕಿಗಳು, ಕಿಟಕಿಗಳು ಅಷ್ಟೇ ತುಂಬ ಜಿಡ್ಡಾಗಿರತ್ತಲ್ಲ ಅದನ್ನು ಸಹ ನಾವು ಹೀಗೆ ಕ್ಲೀನ್ ಮಾಡ್ಕೋಬೋದು. ನಾನು ಫುಲ್ ಕಂಪ್ಲೀಟ್ ಕಿಚನ್ ಕಂಪ್ಲೀಟ್ ಕಿಟಕಿ ಕ್ಲೀನ್ ಮಾಡೋದು ತೋರಿಸ್ತಾ ಇಲ್ಲ. ನೋಡಿ, ಈ ರೀತಿ ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ರೀತಿ ಕಂಪ್ಲೀಟಾಗಿ ಈ ರೀತಿ ನಾವು ಒರೆಸ್ಕೋಬೋದು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಎಲ್ಲ ಕಡೆ ಗ್ಲಾಸು ಮತ್ತು ಆ ವುಡ್ಡು ಸಹ ನೀವು ಈ ರೀತಿ ಒಂದು ಲಿಕ್ವಿಡನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಈ ಕ್ಲೀನರನ್ನು ಸ್ವಲ್ಪ ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿ ಫ್ರಿಜ್ ಡೋರ್ ಏನಿರುತ್ತೆ ನಾವು ತೆಗೆಯೋದು ಹಾಕೋದು ಮಾಡಿದಾಗ ಗಲೀಜಾಗಿರತ್ತಲ್ಲ ಆ ರೀತಿ ಕಾಣಿಸ್ತಾ ಇದೆ ಅಂದರೆ ನೀವು ಇಲ್ಲಿ ಈ ಒಂದು ಕ್ಲೀನರನ್ನು ಹಾಕ್ಕೊಂಡು ಈ ರೀತಿ ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗಿರುತ್ತೆ. ನೆಕ್ಸ್ಟು ಒಂದು ಬೌಲಲ್ಲಿ ಈ ಒಂದು ಕ್ಲೀನರನ್ನು ತೊಗೋತಾ ಇದ್ದೀನಿ. ಈ ಕ್ಲೀನರನ್ನು ನಾನು ನೋಡಿ ಈ ರೀತಿ ಡೈಲಿ ಯೂಸ್ ಮಾಡೋ ವಿಷುಯಲ್ಸು, ಈ ವಿಷುಯಲ್ಸನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಈ ವಿಷುಯಲ್ ಕ್ಲೀನ್ ಮಾಡೋದಕ್ಕೂ ಸಹ ಈ ಒಂದು ಕ್ಲೀನರನ್ನು ಯೂಸ್ ಮಾಡ್ಕೋಬೋದು. ನೋಡಿ, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಇದರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಡಿ, ನಂತರ ಉಜ್ಜಿ ತೊಳೆದ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ಒಂದು ವಿಷುಯಲನ್ನು ನಾವು ಅವಾಗವಾಗ ಕ್ಲೀನ್ ಮಾಡ್ತಾ ಇದ್ದರೆ ಒಳ್ಳೆಯದು, ಯಾಕಂದರೆ ಕುಕ್ಕರಲ್ಲಿ ನಾವು ಸರಿಯಾಗಿ ಅದು ಏರ್ ಹೊರಗಡೆ ಬರಲಿಲ್ಲ ಅಂತಂದರೆ ಬೇರೆ ಪ್ರಾಬ್ಲಮ್ಸ್ ಆಗುತ್ತೆ. ನೆಕ್ಸ್ಟು ನಾವು ಯೂಸ್ ಮಾಡೋವಂಥ ಚಾಪಿಂಗ್ ಬೋರ್ಡ್ಸ್ಗಳೇನಿರುತ್ತೆ ಅದನ್ನು ಸಹ ಈ ವಾಟರನ್ನು ಹಾಕಿ ಈ ರೀತಿ ರಬ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಡೈಲಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ಹೀಗೆ ಚೆನ್ನಾಗಿ ರೀತಿ ರಬ್ ಮಾಡಿಬಿಡಿ. ನಂತರ ನೀರಲ್ಲಿ ಈ ರೀತಿ ತೊಳೆದುಬಿಟ್ಟು ಒಂದು ಬಟ್ಟೆ ತೊಗೊಂಡು ಒರೆಸಿ ನೀವು ಇಟ್ಕೊಂಡ್ರೆ ಯಾವಾಗಲೂ ನೀಟಾಗಿರುತ್ತೆ, ಯಾವುದೇ ರೀತಿಯ ಗಲೀಜಾಗೋದಿಲ್ಲ. ನೆಕ್ಸ್ಟು ಕಿಚನ್ ಫ್ಲೋರ್ಗಳಲ್ಲಿ ಈ ರೀತಿ ಎಣ್ಣೆ ಏನಾದರೂ ಬಿದ್ದಾಗ ಅಥವಾ ಈ ಟೈಲ್ಸ್ಗಳು ಟೈಲ್ಸ್ಗೂ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಆ ಜಾಗದಲ್ಲಿ ತುಂಬಾ ಗಲೀಜು ಥರ ಆಗಿರತ್ತಲ್ಲ ಅಲ್ಲೆಲ್ಲ ನೀವು ಈ ಒಂದು ಲಿಕ್ವಿಡನ್ನು ಈ ರೀತಿ ಹಾಕ್ಬಿಟ್ಟು ರಬ್ ಮಾಡಿ ಕ್ಲೀನ್ ಮಾಡ್ಕೋಬೋದು. ಈ ರೀತಿ ಸ್ಕ್ರಬ್ಬರ್ ತೊಗೊಂಡು ಚೆನ್ನಾಗಿ ರಬ್ ಮಾಡಿಬಿಡಿ ಫಸ್ಟು. ತುಂಬ ಗಲೀಜಿತ್ತು ಅಂದರೆ ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬಿಡಿ, ನಂತರ ಅದನ್ನು ಬಟ್ಟೆ ತೊಗೊಂಡು ಒರೆಸ್ಬಿಟ್ರೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆವಾಗವಾಗ ನಿಮಗೆ ಯಾವಾಗ ಆ ರೀತಿ ಅನಿಸುತ್ತಲ್ಲ ಆವಾಗ ನೀವು ಈ ಕ್ಲೀನರನ್ನು ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳಿ. ಟೈಲ್ಸು ಅಷ್ಟೇ ತುಂಬ ಚೆನ್ನಾಗಿ ಶೈನಿಂಗಾಗಿ ಇರುತ್ತೆ.
ನಂತರ ಈ ಓವನ್ ಮೇಲೂ ಅಷ್ಟೇ, ನೀವು ಕವರ್ ಹಾಕಿಲ್ಲ ಅಂತಂದರೆ ಅಡುಗೆ ಮಾಡಿರೋ ಜಿಡ್ಡೆ ಎಲ್ಲ ಸ್ವಲ್ಪ ಕೂತ್ಕೊಳ್ಳುತ್ತಲ್ಲ, ಹಾಗಾಗಿ ಸ್ವಲ್ಪ ಸ್ಪ್ರೇ ಮಾಡ್ಕೊಳ್ಳಿ. ಸ್ಪ್ರೇ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ಎಲ್ಲ ಜಿಡ್ಡೂ ಸಹ ಹೋಗುತ್ತೆ. ಈ ಒಂದು ಕಿಚನ್ ಕ್ಲೀನರನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಇಷ್ಟೆಲ್ಲ ಯೂಸಸ್ ಇದೆ. ಸೊ ನೀವು ಸಹ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.